ದೆಹಲಿಯಲ್ಲಿ ನಡೆಯುತ್ತಿರುವ ಭಾರತದ ಪ್ರಮುಖ ಸಮ್ಮೇಳನ ರೈಸೀನಾ ಸಮಾವೇಶದ ಎರಡನೇ ದಿನವಾದ ಇಂದು ವಿವಿಧ ಅಧಿವೇಶನಗಳಲ್ಲಿ ಹಲವು ವಿಚಾರಗಳ ಕುರಿತು ಚರ್ಚೆ ಪ್ರಗತಿಯಲ್ಲಿದೆ. ಹೊಸ ಮೌಲ್ಯ ಸರಪಳಿಗಳು, ವಿದ್ಯುನ್ಮಾನ, ಪರಿಸರ ವ್ಯವಸ್ಥೆಗಳು ಮತ್ತು ಸಮೃದ್ಧಿ, ಸುಸ್ಥಿರ ಅಪಾಯ ಪರಿಹಾರ ಮತ್ತು ಹೊಸ ಉತ್ತರ ದಕ್ಷಿಣ ಸಹಭಾಗಿತ್ವ, ಇಂಧನ ಬಿಕ್ಕಟ್ಟು ಪರಿಹಾರ, ಪ್ರವೇಶ, ಕೈಗೆಟುಕುವಿಕೆ, ಲಭ್ಯತೆ ಮತ್ತು ಜನರು, ಗ್ರಹ ಮತ್ತು ಸಮೃದ್ಧಿ ಹಾಗೂ ಪ್ರಜಾಪ್ರಭುತ್ವ ವಿಭಜನೆ, ಸಾರ್ವತ್ರಿಕ ಮಾನದಂಡಗಳು ಮತ್ತು ಸ್ಥಳೀಯ ಅಭ್ಯಾಸಗಳು ಕುರಿತಂತೆ ಹಲವು ವಿಷಯಗಳ ಕುರಿತು ಚರ್ಚೆ ನಡೆಯುತ್ತಿದೆ. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಜಾಗತಿಕ ಒಳಿತಿಗಾಗಿ ಎಲ್ಲರೂ ಕೊಡುಗೆ ನೀಡುವ ಬಗ್ಗೆ ಮೌಲ್ಯದ ಕುರಿತಂತೆ ಭಾರತ ಆದರ್ಶ ಮಾರ್ಗ ಹಾಕಿಕೊಟ್ಟಿದೆ. ಬಹುಧ್ರುವೀಕರಣದ ಪ್ರಸ್ತುತ ವ್ಯವಸ್ಥೆಯಲ್ಲಿ ಯಾವುದೇ ದೇಶವು ಇಂದು ಏಕಪಕ್ಷೀಯವಾಗಿ ಜಾಗತಿಕ ನಿಯಮಗಳನ್ನು ಹೇರಲಾಗದು ಎಂದು ತಿಳಿಸಿದರು. If you look at the last 5 years, all the big issues, in a way, we have not been able to find multilateral solutions. So the results are also, or the lack of results demonstrate the case for reform. ರೈಸೀನಾ ಮಾತುಕತೆಗೆ ಆಗಮಿಸಿರುವ ಘಾನಾ ವಿದೇಶಾಂಗ ಸಚಿವೆ ಅಯೋರ್ ಕೋರ್ ಬೋಚ್ವೆ ನಿಯೋಗವು ದೆಹಲಿಯಲ್ಲಿಂದು ಸಚಿವ ಡಾ ಎಸ್ ಜೈಶಂಕರ್ ನಿಯೋಗದೊಂದಿಗೆ ಸಮಾಲೋಚನೆ ನಡೆಸಿತು. ಭೇಟಿಯ ವೇಳೆ ದ್ವಿಪಕ್ಷೀಯ ಸಹಕಾರ ಮತ್ತು ಪಾಲುದಾರಿಕೆ ಬಲವರ್ಧನೆ, ಕಾಮನ್ವೆಲ್ತ್ ಸುಧಾರಣೆ ಮುಂತಾದ ವಿಷಯಗಳ ಕುರಿತು ಚರ್ಚಿಸಲಾಯಿತು ಎಂದು ಡಾ ಜೈಶಂಕರ್ ತಿಳಿಸಿದ್ದಾರೆ.